दीपावली के गुड न्यूज कोट्टिद्दारे डाली धनंजय वैद्य जो नट डाली धनंजय मदुवे फिक्स आगिदे। दीपावली के अभिमानी डाली धनंजय सिहि सुद्दियन्न कोट्टिद्दारे। वैद्य जो नट डाली धनंजय मदुवे फिक्स आगिदे। मैसूरिनल्लि नट डाली धनंजय अद्दूरी मदुवे आगलिद्दारे। वस्तु प्रदर्शन मैदानदल्लि धनंजय मदुवे फिक्स आगिदे। फेब्रवरी 16 के ಹಸೆಮಣಿಯನ್ನ ಏರಲಿದ್ದಾರೆ ಈ ಸುಂದರ ಜೋಡಿಗಳು। ವಿಡಿಯೋ ಮೂಲಕ ಸುದ್ದಿಯನ್ನ ಧನಂಜಯ ಹಂಚಿಕೊಂಡಿದ್ದಾರೆ। ಅಭಿಮಾನಿಗಳಿಗೆ ಈ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ। ಶ್ರೀರೋಗ ತಜ್ಞೆ ಧನ್ಯತಾ ಜೊತೆ ಧನಂಜಯ ಹಸೆಮಣಿ ಏರಲಿದ್ದಾರೆ। ಭಾವಿ ಪತ್ನಿ ಜೊತೆ ಡಾಲಿ ಧನಂಜಯ ವಿಡಿಯೋ ಶೂಟ್ ಕೂಡ ಮಾಡ್ತಿದ್ದಾರೆ। ಸಾಮಾಜಿಕ ಜಾಲತಾಣದಲ್ಲಿ ಈ ಸುದ್ದಿ ಎಲ್ಲೆಡೆ ಕೂಡ ಹರಿದಾಡ್ತಾ ಇದೆ। ನೀವು ಗಮನಿಸ್ತಾ ಇದ್ದೀರಾ, ಕ್ಯೂಟ್ ಕಪಲ್ ಅಂತಾನೆ ಅನ್ಸುತ್ತೆ ನೋಡಿದ ತಕ್ಷಣ। ಇನ್ನು ದೀಪಾವಳಿಗೆ ಅಭಿಮಾನಿಗಳಿಗೆ ಡಾಲಿ ಧನಂಜಯ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ। ಯಾವಾಗ ಮದುವೆ ಆಗ್ತಾರೆ ಎಂಬ ಪ್ರಶ್ನೆ ಕೂಡ ಇತ್ತು। ಇದೀಗ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಡಾಲಿ ಧನಂಜಯ। ಎಲ್ಲೋದ್ರೂ ಕೂಡ ಕೇಳ್ತಾ ಇದ್ರು ಅಭಿಮಾನಿಗಳು, ನಿಮ್ಮ ಮದುವೆ ಯಾವಾಗ, ಯಾವಾಗ ಅದಕ್ಕೇನ್ ಕರ್ಕೋ ಬರ್ತೀರಾ ಅಂತೆಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ರು। ಇದೀಗ ಡಾಲಿ ಧನಂಜಯ ತನ್ನ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ। ವಸ್ತು ಪ್ರದರ್ಶನ ಮೈದಾನದಲ್ಲಿ ಧನಂಜಯ ಮದುವೆ ಈಗ ಫಿಕ್ಸ್ ಆಗಿದೆ। ಇನ್ನು ಧನಂಜಯ ಅದ್ಧೂರಿ ಮದುವೆಗೆ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ। ಫೆಬ್ರವರಿ 16 ಕ್ಕೆ ಅಸೆಮಣಿಯನ್ನ ಏರಲಿದ್ದಾರೆ ಸುಂದರ ಜೋಡಿ। ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಿಕಾ। ದೀಪಿಕಾ, ಅಂತೂ ಇಂತೂ ದೀಪಾವಳಿಗೆ ಡಾಲಿ ಧನಂಜಯ್ ತನ್ನ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ। ವೈದ್ಯ ಜೊತೆ ನಟ ಡಾಲಿ ಧನಂಜಯ್ ಮದುವೆ ಕೂಡ ಫಿಕ್ಸ್ ಆಗಿದೆ, ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು ಸಾಹಿತ್ಯ, ಸ್ಯಾಂಡಲ್ವುಡ್ ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಹ್ಯಾಂಡ್ಸಮ್ ಹಂಕ್ ಅಂತಾನೆ ಕರೀತಾ ಇದ್ದಂತಹ ಡಾಲಿ ಧನಂಜಯ್ ಹಸಮನೆ ಹೇರುವಂತ ಸುದ್ದಿಯನ್ನ ಕೊಟ್ಟಿದ್ದಾರೆ। ವೈದ್ಯನ ನಟ ಧನಂಜಯ್ ಅವರು ಕೈ ಹಿಡಿತಿದ್ದಾರೆ ಈ ಒಂದು ಸುದ್ದಿಯನ್ನ। ದೀಪಾವಳಿ ಹಬ್ಬಕ್ಕೆ ಅವರು ಸರ್ಪ್ರೈಸ್ ಆಗಿ ಅವರ ಅಭಿಮಾನಿಗಳಿಗೆ ಕೊಟ್ಟಿರುವಂತದ್ದು। ಇನ್ನು ಎಲ್ಲೇ ಹೋದಲ್ಲಿ ಬಂದಲ್ಲಿ ಡಾಲಿಗೆ ಎದುರಾಗ್ತಾ ಇದ್ದಂತ ಒಂದೇ ಒಂದು ಪ್ರಶ್ನೆ ಅಂದ್ರೆ ಯಾವಾಗ ನಿಮ್ಮ ಮದುವೆ ಅನ್ನೋದು, ಆ ಮದುವೆ ಯಾವಾಗ ಅನ್ನೋದು ಅನ್ನೋ ಪ್ರಶ್ನೆಗೆ ಕೂಡ ಡಾಲಿ ಅವರು ಒಂದು ವಿಡಿಯೋ ಮೂಲಕ ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ। ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಡಾಲಿ ತನ್ನ ಬಾಳ ಸಂಗಾತಿಯನ್ನ ಪರಿಚಯಿಸಿರುವಂತದ್ದು। ಇನ್ನು ಡಾಲಿ ಮತ್ತು ಧನ್ಯತಾ ಇಬ್ರು ಕೂಡ ಅನೇಕ ವರ್ಷಗಳ ಪರಿಚಯಸ್ಥರಾಗಿದ್ರು, ಈ ಪರಿಚಯ ಪ್ರೀತಿಗೆ ತಿರುಗಿ ಹಸೆಮಣೆ ಏರಲು ಇಬ್ರು ಕೂಡ ಡಿಸೈಡ್ ಮಾಡಿರುವಂತದ್ದು। ಇನ್ನು ಧನ್ಯತಾ ಬಗ್ಗೆ ಹೇಳಬೇಕಾದ್ರೆ ಅವರು ಚಿತ್ರದುರ್ಗ ಮೂಲದವರು, ಮೈಸೂರಿನಲ್ಲಿ ಸ್ಟಡೀಸ್ ಮಾಡ್ತಾ ಇದ್ರು, ಅಂತ ಸಂದರ್ಭದಲ್ಲಿ ಧನಂಜಯ್ ಅವರು ಪರಿಚಯ ಆಗ್ತಾರೆ, ಆ ಪರಿಚಯ ಪ್ರೀತಿಗೆ ತಿರುಗಿ ಮದುವೆ ತನಕ ಬಂದು ನಿಂತಿದೆ। ಫೆಬ್ರವರಿ ಅಂದ್ರೆ ಮುಂದಿನ 2025 ಫೆಬ್ರವರಿ 16 ಇಬ್ಬರ ಮದುವೆ ಕೂಡ ನಡೆಯಲಿಕ್ಕಿದೆ। ಸದ್ಯಕ್ಕೆ ಅವರ ಒಂದು ಮುದ್ದಾದ ವಿಡಿಯೋ, ಸೀರೆ ಮತ್ತು ಅವರು ಪಂಚೆ ಉಟ್ಕೊಂಡು ಮಾಡಿರುವಂತಹ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ। ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಫೆಬ್ರವರಿ 16 ಇಬ್ಬರ ಮದುವೆ ಅಂದ್ರೆ ಡಾಲಿ ಮತ್ತು ಧನ್ಯತಾ ಅವರ ಮದುವೆ ನಡೀಲಿಕ್ಕಿದೆ। ಈ ಒಂದು ಮದುವೆ ಸಮಾರಂಭಕ್ಕೆ ಸಿನಿ ರಂಗದವರಾಗಿರ್ಬೋದು, ರಾಜಕೀಯ ರಂಗದವರು ಸೇರಿ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಕೂಡ ಹಾಜರಾಗ್ತಾರೆ. ಇನ್ನು ಬೆಳಗ್ಗೆ ಅಂದ್ರೆ ಫೆಬ್ರವರಿ 16 ಬೆಳಗ್ಗೆ ಮಾಂಗಲ್ಯ ಧಾರಣೆ ಆಗುತ್ತೆ, ಅವತ್ತೇ ಅದೇ ದಿನ ಅದೇ ಗ್ರೌಂಡ್ ನಲ್ಲಿ
ಆರಕ್ಷತೆ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ಇನ್ನು ಮೈಸೂರಲ್ಲೇ ಯಾಕೆ ಮದುವೆ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಕೂಡ ಸಿಕ್ಕಿದೆ. ಮೈಸೂರಿನಲ್ಲಿ ಧನಂಜಯ ಮತ್ತೆ ಧನ್ಯತ ಅವರಿಗೆ ಪರಿಚಯ ಆಗುತ್ತೆ. ಆ ಪರಿಚಯ ಪ್ರೀತಿಗೆ ತಿರುಗಿದ್ದು ಕೂಡ ಮೈಸೂರಿನಲ್ಲೇ. ಆ ಕಾರಣಕ್ಕಾಗಿ ಎಮೋಷನಲಿ ಕನೆಕ್ಟ್ ಆದ ಸ್ಥಳದಲ್ಲೇ ಇವರಿಬ್ರು ಮದುವೆ ಆಗಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ. ಇನ್ನು ದೀಪಾವಳಿ ಹಬ್ಬದ ಈ ಶುಭ ಸಂಭ್ರಮದಲ್ಲಿ ಒಂದು ವಿಡಿಯೋ ಮೂಲಕ ಧನಂಜಯವರು ತಾನು ಮದುವೆ ಆಗ್ತಾ ಇದ್ದೀನಿ ಅನ್ನೋ ಒಂದು ಹಿಂಟ್ ಅನ್ನ ಕೊಟ್ಟಿರುವಂತದ್ದು. ಮುಂದಿನ ವರ್ಷ ಅದ್ಧೂರಿಯಾಗಿ ಮದುವೆ ನಡೀಲಿಕ್ಕಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮೆಲ್ಲ ಮಾಹಿತಿಗಾಗಿ.